ಕಂಡೆ ಮಾತಾಡ್ಲಿಕ್ಕೆ ಏನಂದ್ರೆ ನನ್ನ ಹತ್ರ ಅದು ಇಟ್ಕೊಂಡು ಬರ್ತೀನಿ. ನನಗೆ ಈ ತೋಟಿ ಇನ್ನೊಂದು ಆನಂತರ ಮೊದಲನೇದು ತೋಟಿ ಮಾಡ್ಕೊಂಡಿದ್ದಾರಲ್ಲ ಈಗ ಆಲ್ರೆಡಿ ಒಂದು ಸ್ಕೆಚ್ ಮಾಡಿದ್ದಾರೆ ಅರುಣ್ ಕುಮಾರ್ YS ಅರುಣ್ ಕುಮಾರ್ ಅನ್ನೋರಿಗೆ ನಾನು ಹೇಳ್ತೀನಿ ಅಷ್ಟೇ ಸಿಸ್ಟಮ್ ಅನ್ ಮಾಡಿದ್ದಾರೆ ಎಲ್ಲ ಸ್ವಲ್ಪ ಮಾತು ಕೇಳ್ಕೋಬಹುದಲ್ಲ ಉದ್ದೇಶ ಗೊತ್ತಾ? ಒಂದು ಕೋಟಿ 25 ಲಕ್ಷ ಆಯ್ತಾ. ಹಿಂದೆ 2012 ಇಸ್ವಿಲಿ ಇವರೇ ಸ್ಕೆಚ್ ಮಾಡಿರೋದು, ಇವರೇ ಸ್ಕೆಚ್ ಮಾಡೋದು, ಬೇರೆ ಯಾರು ಅಲ್ಲ. ಇವರೇ ಪಡಿ ಮಾಡೋದು, ಇವರೇ ಸ್ಕೆಚ್ ಮಾಡೋದು, ಇವರೇ ಹೊಸ ನಂಬರ್ ಪಡೋದು. ಡಾಕ್ಯುಮೆಂಟ್ ಇಲ್ದಂಗೆ ಅವ್ರಿಗೆ ಯಾವ ರೀತಿ ಮಾಡ್ಕೊಡ್ತೀವಿ ನಾವು ಪ್ರತಿಭಟನೆ ನಾನು ಯಾವುದೇ ರೀತಿಗಾಗಿ ಅಲ್ಲಿ 6 ಕೋಟಿ ಇದೆ. ಈ ಇಷ್ಟು ದುಡ್ಡು ತಗೊಳಕ್ಕೆ ಯಾವ ಆಧಾರದ ಮೇಲೆ ಸ್ಕೆಚ್ ಮಾಡಿ ಇಟ್ಕೊಂಡ್ರೆ ನೀವ್ ಮಾಡಿ ಅಪೀಲ್ ಹೋಗಿ ಅವರು, ನಾನು ಅಪೀಲ್ ಹಾಕ್ತೀನಿ. ನಾವು ಅಪೀಲ್ ಹೋಗೋದು ಗಲಾಟೆ ಮಾಡೋದು ಬೇರೆ ದೃಷ್ಟಿ ಇದೆ. ಕಡಿಮೆ ಮಾಡಿದಾರಲ್ಲ ಅವ್ರ ಸಸ್ಪೆನ್ಸ್ ಪಡಿಬೇಕು. ಇವರು ಅಲರ್ಟ್ ಆಗಿದೆ. ನಮ್ಮ ಹತ್ರ ಕಾಪಿ ಇದೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಬಿಡಿ, ಎಲ್ಲ ಡಾಕ್ಯುಮೆಂಟ್ಸ್ ಸಿಗಲ್ಲ. ಡಾಕ್ಯುಮೆಂಟ್ಸ್ ನೀವು ಪೆಂಡಿಂಗ್ ಅಲ್ಲಿ ಮಾಡಿದ್ರು ಸರ್. SSL ಕಮಿಷನರ್ ಏನ್ ಹೇಳಿದ್ರು ಅಂದ್ರೆ ಇನಾಮ್ ಲ್ಯಾಂಡ್ ಹಿಂದೆ ದುರಸ್ತಿ ಆಗಿರೋದ್ರಿಂದ ಹೊಟ್ಟು ಪೈ ಬಡ ಅವಶ್ಯಕತೆ ಇಲ್ಲ. ಇನಾಮ್ ಲ್ಯಾಂಡ್ ವಿಷಯ ಮಾತಾಡಿದ್ರೆ ಅದ್ರ ಕೇಳಲ್ಲ, ಅದ್ರ ಮುಂದಿನ ವಿಷಯ ಹೆಂಗೆ ಸರ್ವೆ ಒಂದು ಅಸ್ಪಸ್ ಮಾಡ್ಕೊಟ್ಟವ್ರೆ, ಒಂದು ಪೋಡಿ ಮಾಡ್ಕೊಟ್ಟವ್ರೆ, ಹೆಂಗ್ ಮಾಡ್ಕೊಟ್ರು ಇನಾಮ್ ಲ್ಯಾಂಡ್ ಈಗ ಇವರು ಇಷ್ಟ ಬಂದ ಮಾಡ್ಕೊಂಡು ಇಷ್ಟ ಬಂದ ದುಡ್ಡು ತಗೊಂಡ್ರು ಅಲ್ವಾ? ಇಡೀ ಕೋಡಿನ ಏಳು 9 27 ನೀವು ಇದ್ ಮಾಡ್ಕೊಟ್ಟಿದ್ದೀರಾ, ಪೋಡಿ ಮಾಡ್ಕೊಟ್ಟಿದ್ದೀರಾ. ಅದ್ರಂದ್ರೆ 7 9 22 23 ಅಡ್ಜಸ್ಟ್ ಮಾಡ್ಕೊಟ್ಟಿದ್ದೀರಾ. ಅದೇ ಸೇಮ್ ಸರ್ವೆ ನಂಬರ್ 200 57 57 ಹೌದು ಅಲ್ಲ, ನಿಮ್ಗೆ ಅರ್ಜಿ ಸಂಖ್ಯೆ ಕೊಡ್ತೀರಾ? ಹಾಕಿ ಈಗ ಆಗುತ್ತೆ ನೀವು ಅದ್ರ ಹುಡುಕಿ ಎಲ್ಲ ಅರ್ಜಿ ನಿಮ್ಗೆ 52 257 ಬೇಕು ಅದು ಇದೊಂದ್ಕೇಲ್ಲ. 7 ಇದೆಯಲ್ಲ 7 ಓಪನ್ ಮಾಡಿ, 6 ಮಾರ್ಕೆಟ್ ಕ್ಲೋಸ್ ಮಾಡಿದೀರ ಅವೆಲ್ಲ ಅದು ಓಪನ್ ಆಗಿ 1 ಓಪನ್ ಮಾಡಿ ಬೇಕು. ನಿಮ್ಗೆ ನಾನು ಇದಾಗಿರೋದು ಕೊಡ್ತೀನಿ, ಯಾವುದು ಬಸ್ ಮತ್ತೆ ಸ್ಕೆಚ್ ಆಗಿರೋದು. ಅದಕ್ಕೆ ಈಗ ಇದೇ 181 00 82 33 73 83 1 ಇದು ಅಲ್ಮೇಲೂ ಕೋಡಿ ಆಗಿದೆ. ಕೋಡಿ ಆಗಿದೆ ಓಪನ್ ಮಾಡಿ ಪ್ರಿಂಟ್ ಔಟ್. ಇನ್ನೊಂದು ಕೊಡ್ತೀವಿ, ಅದು ಬಸ್ ಕೊಡ್ತೀವಿ.
ಬಂದಾಗ ಹಿಂದೆ ಏನಾಗಿದೆ ಅಂತ ನಿಮ್ಗೆ ಏನಾಗಿದೆ ಅಂತ
ಇದೆ ಗಾಡಿ ಎಲ್ಲ ತಿಳಿದ್ರು ಆಗಿದೆ ಮತ ಪಡೆದಿದ್ರು ಇಲಾಖೆ ಗುರುತು ಮಾಡಿಲ್ಲ ಇನ್ನೂರ ಐವತ್ತು ತೋಟಿ ನಾವು ನನ್ನ ಹತ್ರ ಮಾತಾಡಿದ್ರು ಏನ್ ಮಾತಾಡ್ಬೇಡಿ ಸರ್ ಮತ್ತೆ ಹೇಳ್ದೆ ನಾನ್ ಮಾತಾಡುವ ಸರ್ ನಾನ್ ಕೇಳ್ತಾ ಸರ್ವೆ ಮಾಡಿದ್ರು ನಾನು ಕೇಳ್ತಾ ಇಲ್ಲ ತೋಟಿ ನಮ್ಮ ಪೆಂಡಿಂಗ್ ಇಟ್ಟು ನೀವು ಯಾವ್ದು ತಕರಾರ ಬಂತು ಅಂತ ಬಂದಾಗ ಈ ಸರ್ವೆ ನಂಬರ್ ನೀವು ಯಾಕೆ ಸರ್ಚ್ ಮಾಡಿಲ್ಲ ನಿಮ್ಮ ಲಾಗಿನಲ್ಲಿ ಏನೇನಾಗಿದೆ ಹಿಂದೆ ಏನಾಗಿರ್ಬೋದು ಬಂದಾಗ ನೀವು ಹಿಂದೂ ಮಾಡ್ಬಿಟ್ಟು ಹಿಂದೆ ಸಮಸ್ಯೆ ಇದೆ ಅಂತ ಬರ್ತಿರೋ ಹೊತ್ತು ಹಿಂದೆ ಏನಾಗಿದೆ ನೀನ್ ಕೆಲಸ ಯಾಕೆ ನಾನು ಕೇಳ್ತಾ ಇದ್ದೆ ನಿಮ್ಮ ಹತ್ರ ಬಂದ್ ನೀವು ಇಲ್ಲಿ ಬಂದ ಮೇಲೆ ನಿಮ್ಮ ಹತ್ರ ಬಂದ್ ಎಷ್ಟು ತಿಂಗಳು ಆಗಿದೆ ಸರ್ ಈ ಕೇಸ್ ಬಂದು ಏನ್ ನೀವು ಸರ್ಚ್ ಮಾಡಿಲ್ಲ ಏನ್ ನೀವು ವೆರಿಫಿಕೇಶನ್ ಮಾಡಿಲ್ಲ ಯಾರು ಕುಳ್ರಿ ಯಾರು ಇಲ್ಲ ಚೂಡ್ರಿ ಯಾರು ಇಲ್ಲ ನೀವು ಮಾಡೋ ಒಂದೊಂದು ತಪ್ಪು ಇಲ್ಲ ಎಂದು ಭಾವಿಸಿದೆ ಏನ್ ತಿಳ್ಕೊಂಡು ನಿಮ್ಗೆ ಇಷ್ಟ ಬಂದ ಮಾಡ್ಬೇಕಂತ ತಿಳ್ಕೊಂಡ್ರೆ ನೀವೆಲ್ಲ ಅಲ್ಲ ಸರ್ ನಿಮ್ಗೆ ಈ ಫೈಲ್ ಬಂದ್ ನಿಮ್ ಹತ್ರ ಎಷ್ಟು ದಿನ ಆಗಿದೆ ಎಷ್ಟು ತಿಂಗಳಾಗಿದೆ ಇದು ನಾನು ಕೋಡಿ ಕಟ್ಟಿ 2017ರಲ್ಲಿ ಕೋಡಿ ಕಟ್ಟಿದೀನಿ ಆಯ್ತಾ ಕೋಡಿ ಕಟ್ಟಿದಾಗ ಪಾಣಿ ಇಂಡಿಕರಣ ಆಗಿದೆ ಇವರು ದುಡ್ಡು ತಗೋಬೇಕಾದ್ರೆ ಏನ್ ಮಾಡಿದಾರೆ ಬೇಕ್ ಬೇಕಾದವರಿಗೆಲ್ಲ ಪಾಣಿ ಇಂಡಿಕರಣ ಮಾಡ್ಬಿಟ್ಟು ಮಿಸ್ಗೈಡ್ ಮಾಡ್ಬಿಟ್ರು ಈಗ ನಾವು ಕೋಡಿ ಕಟ್ಟಬೇಕಾದ್ರೆ ಇವರಿಗೆ ಇವಾಗ 125 ಮಾಡೋ ಅವಶ್ಯಕತೆ ಇದೆ ನಾನು ನನ್ನ ಚೀಫ್ ಸೆಕ್ರೆಟರಿ ಅಂತ ಮಾತಾಡಿದಾಗ ಗುರುಮೂರ್ತಿ ಅಂತ ಮಾತಾಡಿದಾಗ 125 ಮಾಡೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಇದೆ ದುರಸ್ತಿ ಆಗಿದೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು 125 ಮಾಡಬೇಕು ಅಂತ ಅವಶ್ಯಕತೆ ಕೇಳಿದಾಗ ನಾನು ಗುರುಮೂರ್ತಿ ಅಂತವ 125 ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾವ್ರೆ ಈಗ ಇವರು ಹೊಸ ಕ್ರಿಯೇಟ್ ಮಾಡ್ತಾರೆ 125 ಮಾಡಬೇಕು ಅಂತ ಸರ್ ಈಗ ನಮ್ಗೆ ಅದ್ರ ಜೊತೆ ಈಗ ಈಗ ನೋಡಿ ನೀವು ಅದ್ ಬಿಡ್ತಾರೆ ನಾವು ಈ ಬೇಸ್ ಮೇಲೆ ಬಂದಿದ್ವಿ ಅದು ಒಂದ್ ಸ್ವಲ್ಪ ಓದಿ ಲಾಸ್ ಕೊನೆ ಪ್ಯಾರ ಓದ್ಬಿಡಿ ಎಲ್ಲ ಬೇಡಿ ಅದೆಲ್ಲ ಬೇಡಿ ಕೊನೆ ಆದೇಶ ಪ್ರತಿ ಓದ್ಬಿಡಿ ಸರ್ ಆದೇಶ ಪ್ರತಿ ಓದ್ಬಿಡಿ ಎಲ್ಲ ಬರೀ ಹಿಂಗೆ ಹೋಗ್ಬಿಟ್ಟು ಅಧಿಕಾರಿಗಳು ಎಲ್ಲಿ ಹೋಗ್ಬೇಕು ಜನಸಾಮಾನ್ಯರು ಶ್ರೀನಿವಾಸ್ ವರ್ಗೂ ಮಾಡಿ ಉಳಿಕೆ ಆಟಿಸಿದ್ದೆ ಕೋರ್ಟ್ ಕಲಾಪ ಒಂದು ವರ್ಷ ವರ್ಷ ನಡೆದಿರೋದು ಒಂದು ವರ್ಷ ಕೋರ್ಟ್ ಕಲಾಪ ನಡೆದಿರೋದು ಒಂದು ವರ್ಷ ಕೋರ್ಟ್ ಕಲಾಪ ನಡೆದಿದೆ ಈಗ ನಕ್ಷತ್ರ ಜೋಶಿ ಅವರಿಗೆ ಯಾಕಿದೆ ಸರ್ ಅಂದ್ರೆ ಒಂದು ಬೇರೆ ಅವರು ಆಯ್ತಾ 23ನೇ ನೀವು ಸತಮಾನ ಮಾಲಿನಿ ಪದ್ಧತಿ ಅಂತ ಅಳತೆ ಆಗಿದೆ ನಮ್ ನಿಯಮಾನುಸಾರ ಆಗಿಲ್ಲ ಇದು ಆಗಿದ್ರೆ ಖಂಡಿತ ನಾನೇ ಮಾಡ್ಕೊಡ್ತೀನಿ ನಿಯಮಾನುಸಾರ ಆಗಿಲ್ಲ
ನಿಯಮಾನುಸಾರ ಆಗಿದ್ಮೇಲೆ ಪೋಡಿ ಹೆಂಗ್ ಮಾಡೋದು ಯಾರು ರಾತ್ರಿ ಡಿಡಿ ಅವ್ರು ನಾನು ಅಲ್ಲಿಂದಾನೆ ಫೋನ್ ಮಾಡಿಸಿದ್ದಾರೆ ಅಂದ್ರೆ ಡಿಡಿ ಅವ್ರು ಆಯ್ತು ನೋಡ್ತೀನಿ ಅಂತ ಹೇಳಿದ್ರು. ಬಟ್ ಇವ್ರಿಗೂ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಇವರು ಯಾವ್ದೋ ಒತ್ತಡಿಕೆ ಮಾಡೋದು ದಲಿತರು ಭೂಮಿ ಬಳಿಯವ್ರ ಈ ತರ ಮಾಡ್ತು ಅಂದ್ರೆ ಸಾಮಾನ್ಯ ರೈತರ ಕಥೆ ಏನಾಗ್ಬೇಕು? ನಾವು ನೋಡಮ್ಮ ಯಾವನ್ನು ಇದು ನೋಡ್ಕೊಂಡು ಮಾಡೋರಲ್ಲ. ಕಾನೂನು ವ್ಯಾಪ್ತಿ ಅಂತ ಹೇಳ ಕೇಳಿ, ಕಾನೂನು ವ್ಯಾಪ್ತಿ ಅಂದ್ರೆ ಅವ್ರು ಕಾನೂನು ಮಾತಾಡ್ತಾರ ಈಗ ಅವರು ಅದಕ್ಕಿಟ್ಟು ನಾವು ಬೇರೆ ಏನು ಕಾನೂನು ಪ್ರಕಾರ ಮಾಡ್ತಾರಲ್ಲ ಸರ್, ಕಾನೂನು ಪ್ರಕಾರ ಮಾಡಿದಾಗ ಒಂದೇ ತ್ರೀಯಲ್ಲಿ ಏಳು ಕಾಲ್ ಕೊಟ್ಟೆಗೆ ಯಾವುದು ಆಧಾರ ಇದ್ದಾಗೆ ಹೆಂಗ್ ಸ್ಕೆಚ್ ಮಾಡಲಿ ಡೀಟೇಲ್ಸ್ ಕೊಡಿ ಇನ್ನೂರೈವತ್ತೆರಡಕ್ಕೆ ಸಂಬಂಧಪಟ್ಟಂತ ಎಲ್ಲ ಬೈಕ್ ಸರ್ ನಿಮ್ಮ ಹತ್ರ ಕ್ಯಾಶ್ ಇಪ್ಪನ್ ಮಾಡಿದ್ಮೇಲೆ ಒಂದು ಕಾಲ್ ಕೊಟ್ಟಿ ದುಡ್ಡು ಹೆಂಗ್ ಮಾಡ್ತೀವಿ ಹೆಂಗ್ ಸ್ಕೆಚ್ ಮಾಡಿದ್ರಿ ನೀವು? ನಾನಲ್ಲ ಯಾರು ಮಾಡಿದ್ದು? ಇದನ್ನ ಬಿಡಿ, ಡಿಡಿ ಅವ್ರ ಹತ್ರ ಮಾತಾಡಿ, ಅಲ್ಲಿ ಮೇಲಧಿಕಾರಿಗಳಿದ್ದಾರೆ ಅವ್ರಿಗೆ ಹೇಳಿ. ನೀವು ತೊಂದರೆ ಕೊಡಕ್ ಹೋಗ್ಬೇಡಿ, ತೊಂದರೆ ಕೊಡ್ತಾ ಇಲ್ಲ. ಮೇಲಧಿಕಾರಿಗಳಿದ್ದಾರೆ, ಹಿಂಗಾಗಿದೆ ಏನ್ ಮಾಡಬಹುದು ಮಾಡಬಹುದಾ ಕ್ಲಾರಿಫಿಕೇಶನ್ ಮಾಡ್ಕೊಂಡು ಖಂಡಿತ ಮಾಡ್ಬೇಕು. ನಾನು ಇಲ್ಲಿ ಕೇಳಿ ಯಾವ್ದೇ ರೈತರನ್ನ ತೊಂದರೆ ಅಂತೂ ಮಾಡಿಲ್ಲ, ನಾನು ಯಾರಿಗೂ ನಾನು ಇಷ್ಟೊಂದು ಜನ ಬಂದಿದ್ರ ಅಲ್ವಾ, ನಿಮ್ ಕೆಲ್ಸದಲ್ಲೇ ಬಂದಿಲ್ಲ ಪಾಪ ತೊಂದರೆ ಆಗಿದೆ ಅಂತ ನನಗೆ ಖಂಡಿತ ತೊಂದರೆ ಆಗಿಲ್ಲ ಅಂತ ಹೇಳೋದಿಲ್ಲ. ನಿಮ್ಗೇನ ಸಮಸ್ಯೆಗಳಿರ್ತವೆ ನಿಮ್ ಸಮಸ್ಯೆ ನೀವು ಬಂದಿಲ್ಲ, ಅದು ನಂದು ನಾನು ನೋಡ್ಬೇಕಲ್ವ, ನನ್ ಜೀವನ ನೋಡ್ಬೇಕಲ್ವ. ನಾನ್ ತಪ್ಪಾಡೋದು ನನ್ ಮೇಲೆ ಬಿಡ್ತಾರ ಯಾರು ತಪ್ಪಾಡಿದ್ರೆ ನಾನೇ ಸುಪ್ರೀಂ ಅಲ್ವಲ್ಲ ಸರ್, ನಿಮ್ಮ ಕೆಳಗ ಅಧಿಕಾರಿಗಳು ಹಿಂಗ್ ತೊಂದರೆ ಕೊಡ್ತಾ ಇದಾರೆ, ಎಂಡಸ್ಮೆಂಟ್ ಏನು ಕೊಡ್ತಾರ? ಖಂಡಿತ ನನ್ನಿಂದ ತೊಂದ್ರೆ ಆದ್ರೆ ನನಗೆ ಮೇಲ್ ಹೋಗಿದೆ ಮಾಡಿಲ್ಲ
ಕಟ್ತಾ ಇಲ್ಲ ಮಾಡಿದ್ದಾರೆ ಒಬ್ರು ಮಾತಾಡಿ ಮಿನಿಸ್ಟ್ರಿಗೆ ಮಾತಾಡಿ ನಿಮ್ಗೆ ಕ್ಲಾರಿಫಿಕೇಶನ್ ಸಿಗ್ತದೆ ತೊಂದ್ರೆ ಇಲ್ಲ ಮಾತಾಡಿ ನಾನು ಹೇಳ್ತೀನಿ ಸರ್ ಈಗ ಕೋರ್ಟ್ ಆದೇಶ ನೀವು ನಿಮ್ದೆ ಏನಿಲ್ಲ ಕೋರ್ಟ್ ಆದೇಶ ಆಯ್ತು ನೀವು ನಾನು ಮೇಲ್ಗೌರ್ ತಿಳ್ಕೊಂತೀನಿ ಸರ್ ಪುಣಿಗಾಲಿ ಬಂದು 2 ತಿಂಗಳಾಗಿದೆ ಸರ್ 2 ತಿಂಗಳು 2 ತಿಂಗಳಿಂದ ಇವ್ರು ಎಷ್ಟು ಯಾವತ್ತು ತಂದಿದ್ದಾರೆ ಸರ್ ಅರ್ಜಿ ನಿಮ್ಮ ನಿಮ್ಮ ಹತ್ರಕ್ಕೆ ಎಷ್ಟು ದಿನ ಯಾವತ್ತು ಬಂದಿದ್ದಾರೆ ಫಸ್ಟ್ ಟೈಮ್ ಬಂದಾಗ ಇವ್ರು ಲಾಗಿ 30ನೇ ತಾರೀಕು ಹೋಗೈತೆ 30ನೇ ತಾರೀಕು ಬಂದಾಗ ನಾವು 4 ಜನ ಬಂದಾಗ ಹರಿತಾರಣ್ಣ ಅವರು ಶಿವಕುಮಾರ್ ಹೇಳ್ಬಿಟ್ಟು ಈಗ 125 ಮಾಡ್ಬೇಕು ಅಂದ್ರೆ ಏನರ್ಥ ಬಂದ ಫಸ್ಟ್ ಡೇನೆ ನಾವು ಬಂದಿದೀವಿ ಇನ್ನು ಎಷ್ಟು ದಿನ ಹೇಳ್ತೀರಿ ಇನ್ನು ಎಷ್ಟು ದಿನ ಹೇಳ್ತೀರಿ 2 ತಿಂಗಳು ಬೇಕು ಕೇಸ್ ಸರ್ಚ್ ಮಾಡಕ್ ನಿಮ್ಗೆ 2 ತಿಂಗಳು ಬೇಕಾ ನಿಮ್ಗೆ ಆಯ್ತು ಏನಾಗಿದೆ ಅಂತ ಅಲ್ಲಿ ತಿಳ್ಕೊಳ್ಳಿ ಯಾಕೆ ಲೇಟ್ ಆಗುತ್ತೆ ಬಂದ್ರೆ ಇಲ್ಲಿ ಸೇರಿ ಬಂದ್ರೆ ಬರೀ ಇದೇ ಕಟ್ಟಬಿಡಿ ಇಲ್ಲಿ ನಿಮ್ ಹೆಸರೇನು ದೊಡ್ಡ ರಾಜೇವ್ರೆ ಈಗ ನಿಮ್ ರಾಮಾಯಣ ಇಷ್ಟೆಲ್ಲ ಬೈಕ್ ಸ್ಟಡಿ ಮಾಡಿದ್ರಪ್ಪ ಇದು ಮಾಡಿಲ್ಲ ಸರ್ ಮೈಲ ಮುಟ್ಟಿಲ್ಲ ನಿಮ್ಮ ಆದೇಶ ಪ್ರಕಾರ ಸರ್ವೆ ಮಾಡಿ ಸ್ಕೆಚ್ ಕೊಟ್ಟಿದೆ ನಿಮ್ ಲಾಗಿನಲ್ಲಿದೆ ಓಪನ್ ಮಾಡಿ ಲಾಗಿನಲ್ಲಿ ಏನಿದೆ ನೋಡಿ ನಾನು ನೋಡ್ತಂದ್ರೆ ನಿಮ್ ಲಾಗಿನಲ್ಲೇ ಇದೆ ಯಾಕಿದೆ ಓಪನ್ ಮಾಡಿ ಅದು ಮಾಡಿ ಲಾಗಿನ್ ಕೊಟ್ಟೆ ಈಗ ನಾವು ಕೇಳ್ತಿರೋದು ನಿಮ್ ಲಾಗಿನಲ್ಲಿ ತಂಪುಡಿ ಆಗುತ್ತೆ ಅಂತ ಮನುಷ್ಯ ತಡೆದ್ರಿ ನೀವು ಮೇಲಧಿಕಾರಿಗಳ ಕ್ಲಾರಿಫಿಕೇಶನ್ ಯಾಕೆ ಕೇಳ್ಬೇಕು ಮೇಲಧಿಕಾರಿ ಅಡ್ಮಿಟ್ ಕೊಡ್ತಾರೆ ಬಂದ ಏನ ಮಾಡ್ಬೇಕಾದ್ರು ಬೇಕಲ್ವಾ ಆದೇಶದಲ್ಲ ಸಮಾಜ ಸಮಾಜ ಉತ್ತರ ದಯವಿಟ್ಟು ಹೇಳ್ತೀನಿ ಇನ್ನೊಬ್ಬ ಮಾಡ್ಕೊಳ ನೀವು ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಅಂದ್ರೆ ನೀವು ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ಕೂತಿದ್ರ ಇಲ್ಲಿ ನಾನ್ ಕೇಳಿದಾಗ ಈ 3 ದಿನದಲ್ಲಿ ಮಾಡ್ತೀನಿ ಅಂತ ಅಂದ್ರಿ ನಾನೇ ಬಂದ ಇಲ್ಲಿ ಕಚೇರಿ ನಿಮ್ ಚೇಂಬರ್ ಬಂದು ಕೇಳಿ 3 ದಿನದಲ್ಲಿ ಮುಗಿಸ್ತೀನಿ ಅರ್ಥ ಮಾಡಿ ಒಬ್ಬೊಬ್ರು
ಫೋನ್ ಮಾಡ್ಬೇಕು ನಿಮ್ಗೆ. ಇಲ್ಲ ಈಗ ಕ್ಲಾರಿಫಿಕೇಶನ್ ಬೇಕಲ್ವಾ ಸರ್, ಈಗ ಕ್ಲಾರಿಫಿಕೇಶನ್ ಬೇಕಲ್ವಾ ಅವ್ರಿಗೆ, ತಗೊಳ್ಳಿ ಕಂದಾಯ ಮಿನಿಸ್ಟ್ರಿಗೆ ಫೋನ್ ಮಾಡಿ ಮಾತಾಡಿ, ಕ್ಲಾರಿಫಿಕೇಶನ್ ತಗೊಳ್ಳಿ. ಬರ್ಕೊಡಿ ನಾನು ಹೇಳ್ತಾ ಇದ್ದೇನಲ್ಲ, ಕಾನೂನು ಚೌಕಟ್ಟು ಕಾನೂನು ಚೌಕಟ್ಟು ಕಾನೂನು ಇಟ್ಕೋಬೇಕ್ರೆ ಸರ್ ಮಾಡಕ್ಕಾಗಲ್ಲ. ಈ ಆದೇಶ ನಾನು ಮುಂದ್ಕೊಂಡ್ರೆ ಆಗಿರೋದಲ್ವ, ಈ ಆದೇಶ ಮಂಗೆ ಮಾಡಕ್ಕಾಗತ್ತ ಬರ್ಕೊಟ್ಬಿಡಿ ಅಷ್ಟು ಮಾಡಿ ಸುಮ್ನೆ ನಿಮ್ ಕರಾಗಲ್ಲ ಅಂದ್ರೆ ಅದೊಂದಾರು ಮಾಡ್ಕೊಡ್ತೀನಿ ಬೇಕಾದ್ರೆ ಡಿ ಡಿ ಎಲ್ ಅವರಿಗೆ ಬೆಂಡಲ್ ಹಾಕ್ತೀನಿ ಸರ್, ತರ್ಸ್ತೀನಿ ಎಲ್ಲ ವ್ಯವಸ್ಥೆ ಇದೆ, ತರ್ಸ್ತೀನಿ ಇಲ್ಲ ಸರ್ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಪೆಂಡಲ್ ಸ್ಟೋವ್ ಎಲ್ಲ ಹೇಳಿದ್ದೀನಿ ಬರುತ್ತದೆ ತೊಂದರೆ ಇಲ್ಲ. ಒಂದು ಸರ್ ಚಂದ್ರ ಸರ್ ಇವ್ರಿಗೆ ಒಂದ್ ಯಾವ್ದೋ ಒಂದು ನಮ್ಮ ಸ್ನೇಹಿತರದ್ದು ಸೇಮ್ ಕೋರ್ಟ್ ಇಂದ ಸ್ಟೇ ಇಲ್ಲ ಅಂದ್ಬಿಟ್ಟು ಭಾನುವಾರನು ಕೂಡ ಇಮಿಡಿಯೇಟ್ ನೈಟ್ ನೈಟ್ ಅಪ್ಡೇಟ್ ಕೊಟ್ಟು ಮಾಡ್ಬಿಟ್ರು, ನಾನು ಇಮಿಡಿಯೇಟ್ ಸ್ಟೇ ತಂದೆ ಯಾವತ್ತು ಅದೆಲ್ಲ ಮಾಡಕ್ಕಾಗುತ್ತೆ, ಕಾನೂನು ಪ್ರಕಾರ ಮಾಡಕ್ಕಾಗಲ್ಲ. ಹುಡುಕಿ ಹುಡುಕ್ಬಿಟ್ ರೆಡಿ ಮಾಡ್ಲಿ 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 ತೋಟಿ ಇನಾಮ್ ಅಂತ ಗೊತ್ತಿತ್ತು ಸ್ವಾಮಿ ಹಿಂದೆ ಕೋಟಿ ಮಾಡಿರೋದು ಅವರು. ನಿಮ್ಮ ತೋಟಿ ಇನಾಮಿಗೆ ನಾನು ಒಂದು ಉತ್ತರ ಕೊಟ್ಟೆ, ನಿಮ್ಗೆ ಆನ್ಸರ್ ಕೊಟ್ಟಿಲ್ಲ. ಒಂದು ತತ್ಕಾಲ ಕೋಟೆ ಆಗಿದೆ, ಒಂದು ಅದ್ಭುತಾಗಿದೆ ಅಂದ್ರೆ ಏಡಿಯಲ್ಲ. ಈಗ ನೀವು ದೊಡ್ಡದಾರಿ ಅಲ್ಲ ನಮ್ಗೆ, ನೀವು ಏಡಿಯಲ್ಲ ಅಷ್ಟೇ, ನಿಮ್ಮಿಂದ ಇದೇ ಸೀಟ್ ಕುಂತಿದ್ರು ಮಾಡ್ಕೊಟ್ಟಿದ್ದಾರೆ. ಈಗ ನೀವ್ ಇದು ಮಾಡೋದಿಲ್ಲ ಅಂದ್ರೆ ಅವತ್ ಮಾಡಿರೋ ಆ ಏಡಿಯಲ್ಲರ ಮೇಲೆ, ಅವತ್ ಮಾಡಿರೋ ಇಬ್ರು ಸರ್ವೇಯರ್ ಮೇಲೆ ಸಸ್ಪೆಂಡ್. ನೀವು ಮಾಡ್ತಾ ಇರೋ ಕೆಲಸ ನಿಜವಾಗ್ಲು ಒಪ್ಪುವಂತ ಕೆಲಸ ಕೈ ಮುಗಿತಾ ಇದೀನಿ. ನೀವೇನ್ ರಿಪೋರ್ಟ್ ಬರೀಬೇಕಂತ ನಾನು ಕ್ರಮ ವಹಿಸಿ ಶಿಸ್ತು ವಹಿಸಿ ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ ಇವ್ರಿಗೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ವಹಿಸಿ ನೀವು ಬರೀತಿ ಸರ್. ಇವ್ರು ಪ್ರಾಮಾಣಿಕರು ನಿಷ್ಠಾವಂತರು, ಇವರು ಕೆರೆ ದಾಟೋದಿಲ್ಲ ಕಾನೂನ. ಇವ್ರ ಮಾತಿಗೆ ನಾನು ಒಪ್ಪುತ್ತಾ ಇದ್ದೇನೆ. ಹಿಂದೆ ಮಾಡೋರ ರಿಪೋರ್ಟ್ ಎಸ್ ಎಸ್ ಎಲ್ ಆರ್ಗೆ ಡಿ ಡಿ ಎಲ್ ಆರ್ಗೆ ನಿಮ್ಮ ಕೆ ಡಿ ಆರ್ ಜಿದ್ದಿ ನಿರ್ದೇಶಕರಿಗೆ ಬಂದಿದೆ ಸರ್. ಇವ್ರು ತಪ್ಪು ಮಾಡಿದ್ರೆ ಇವ್ರನ್ನ ಕ್ರಮ ವಹಿಸಿ ಅಂತ ಬಂದ್ರೆ ನನಗೂ ನಿಬ್ಬರ ಹಾಕೊಳ್ಳಿ. ಎಲಿಗೇಶನ್ ಮಾಡ್ಕೊಂಡು ಜೆಡಿಎಲ್ ಕೊಟ್ಟು ಹೋಗೋದು, ನಾನು ಕರ್ಕೊ ಹೋಗ್ತೀನಿ ಬರ್ಕೊಟ್ಟಿ ಆತರ. ನಾನು ನಿಷ್ಠಾವಂತ ಮಾಡೋದಿಲ್ಲ, ಹಿಂದೆ ತಪ್ಪು ಮಾಡಿದ್ರು ಕ್ರಮ ವಹಿಸಿ ಬರ್ಕೊಟ್ಟೆ. ಫೋನ್ ಮಾಡಿ ಹೇಳ್ಬಿಟ್ಟಿ ಜೆಡಿಎಲ್ ಹತ್ರ ಕರ್ಕೊ ಹೋಗ್ತೀನಿ ನೀವು ವಿಷಯಕ್ಕೆ ಬರೀ ಬರ್ಕೊಡಿ ಸರ್. ನಾನು ನಿಷ್ಠಾವಂತ ನಾನು ಮಾಡೋದಿಲ್ಲ, ಹಿಂದೆ ಮಾಡಿದ್ರು ಕ್ರಮ ವಹಿಸಿ ಬರ್ಕೊಡಿ ಸರ್. ಇವಾಗ ರಾಜು ಸರ್ ಡಿ ಡಿ ಅವರಿಗೆ ಮಾತಾಡ ಮಾಡಬೇಕು. ಯಾವಾಗ ಮಾಡ್ತೀವಿ? ಯಾವಾಗ ನಾವೆಲ್ಲ ಸಾಯ್ಬೇಕು ಸರ್, ನಾವು ಸಾಯ್ಬೇಕು, ನಮ್ಮ ಮುಂದೆ ಬರ್ಬೇಕು. ಸರಿ ಮಾಡ್ತೀವಿ ಅಂತಂದ್ರೆ ವೇಟ್ ಮಾಡ್ತೀವಿ. ನೀವು ಫೋನ್ ನಾನು ಹೈದ್ರಾಬಾದಿಗೆ ಫೋನ್ ಮಾಡ್ತೀವಿ ಅಂದ್ರೆ ನಾವೆಲ್ಲ ಸರಿ ಇರ್ತೀವಿ. ನೀವು ಯಾವ್ದಾದ್ರು ಫೋನ್ ಮಾಡ್ಕೊಳ್ಳಿ, ಈಗ ಕ್ಲಿಯರ್ ಮಾಡಿ ಸರ್. ಬರೋದ್ರೆ ಜೆಡಿಯವ್ರಿಗೆ ಸರ್ ನೋಡಿ ಸರ್,
ನಿನ್ನೆ ನಾನು ಕೃಷ್ಣ ಬರ್ಗೊಂಡು ಫೋನ್ ಮಾಡಿದಾಗ ಮಾಡಿ ಇವತ್ತು ಬಹಿರಂಗ ನ್ಯಾಯಾಲಯದ ತೀರ್ಮಾನ ಆಗ್ಲಿ ಜೆಡಿ ಕೊಟ್ಟು ಯಡಿಯೂರಪ್ಪ ಕೊಟ್ಟು ಅಲ್ಲಿ ಜೆಡಿ ಸಾರಿ ಇವತ್ತು ಏನಾಗಿದೆ ಸಮಸ್ಯೆ ಬಗೆಹರಿಸಿದೆ ಇವರು ಒತ್ತೊಂಡಿ ನಮ್ಗೆ ಇದು ಮಾಡ್ಕೊಂಡ್ಬಿಟ್ಟು ಯಾರೋ ಯಾವನ ಎಕರೆ ಗಂಟೆ ಮಾಡಿಲ್ಲ ನಿಮ್ಗೋಸ್ಕರ ಲೈವ್ ಅಲ್ಲೇ ಡಿಡಿ ಅವ್ರ ಹತ್ರ ಅನುಮತಿ ತಗೊಂಡು ಇವ್ರ ಮೇಲೆ ಎಫ್ಐಆರ್ ಮಾಡಿ ಸಿಚುಯೇಷನ್ ಮಾಡ್ತಾರೆ ಮಾಡಿಸಿಲ್ಲ ಅಂತ ಹೇಳಿ ಕೊಟ್ಟು ಕಂಪ್ಲೇಂಟ್ ಮಾಡಿ ಎಫ್ಐಆರ್ ಮಾಡಿಸಿ ಸ್ಪೀಕರ್ ಆನ್ ಮಾಡಿ ಸರ್ ನೀವೇ ಮಾಡಿ ಸರ್ ಸ್ಪೀಕರ್ ಬೋರೇಗೌಡರ ಅವಶ್ಯಕತೆ ಇಲ್ಲ ಬೋರೇಗೌಡರ ಇಡ್ಡು ನೀವು ಇಲ್ಲಿ ಇಡ್ಡು ನೀವು ಮಾತಾಡಿ ಬೋರೇಗೌಡರ ಯಾಕೆ ಫೋನ್ ಮಾಡಕ್ ಹೇಳ್ತೀರಾ ಎಲ್ಲ ಕೆಲಸಗಾರ್ಯ ಕೊಟ್ಟು ಇಲ್ಲಿ ಎಲ್ಲಾನು ಎಲ್ಲರೂ ಕೂಲಿ ಮಾಡೋರು ನಿಮ್ ಬೆಳಗಾಗಿದ್ದಿ ಲೌಡ್ ಸ್ಪೀಕರ್ ಕೊಟ್ಟಿದ್ದೀನಿ ಅಲ್ಲಿ ಸ್ಮಾರ್ಟ್ ಇನ್ಸ್ಪೆಕ್ಷನ್ ಅಂದ್ಬಿಟ್ರು ಒಂದೇ ಸತಿ ಏನ್ ಹೇಳ್ತೀರಿ ಧಿಕ್ಕಾರ ಇಲ್ಲಿ ದಲಿತ ಮುಖಂಡಕ್ಕೆ ಇವ್ರ ಅಯ್ಯರ್ ಬನ್ನಿ ಬನ್ನಿ ಕೇಸ್ ಮಾಡ್ಬೇಕಾದ್ರೆ ಎಲ್ಲ ಮೈಯಲ್ಲ ಬಾಯಿ ಯಾರು ನ್ಯಾಯ ಕೊಡ್ಬೇಕಂದ್ರೆ ನಂದಲ್ಲ 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 ಅದೇನು ವ್ಯವಸ್ಥೆ ಸಮಸ್ಯೆ ಆಡ್ತಾ ಇರೋರು ಮುಚ್ಚ ಅಪ್ಪಂದಗಳು ದೇಶದ್ರೋಹಿಗಳು ದೇಶದ್ರೋಹಿಗಳು ರಾಜಕಾರಣಿಗಳು ಇದೆಲ್ಲ ಸಮಸ್ಯೆ ಭೂಮಿಯಿಂದ ಬನ್ನಿ ನಿಮ್ ಅವ್ರು ಯಾರು ನಿಮ್ಗೆ ಹೇಳ್ಕೊಟ್ಟನು ಸ್ವಚ್ಛನ ಅಂತ ಕೊಟ್ಟಿದ್ರೆ ನಿಮ್ಗೆ ಮೈ ಮೊದಲು ಚೆನ್ನಾಗಿ ಅಂತ ಕೊಟ್ಟಿರ್ತಾನೆ ಅವ್ನ ಯಾರು ಅಯೋಗ್ಯಗಳು ಎಲ್ಲ ತಂದ್ರು ಇದೆಲ್ಲ ಸಮಸ್ಯೆ ಇರೋದು ರಾಜಕಾರಣದಲ್ಲಿ ರಾಜಕಾರಣಿಗಳು ಹೇಳ್ತೀನೋ ನಮ್ಮ ಮಕ್ಕಳು ಅದನ್ನ ಇವೆಲ್ಲ ಸಮಸ್ಯೆಗಳು ಅರ್ಥ ಮಾಡ್ಕೊಳ್ಳಿ ಈ ಪಕ್ಷ ಆ ಪಕ್ಷ ಅಂತ ಏನಿಲ್ಲ ಇಲ್ಲಿ ಹೃದಯವಂತ ರಾಜಕೋಟ್ ಅವರ ಎಂಪಿ ಇಲ್ಲಿ ಹಾಕ್ತಿರುವಂತ ಏನ್ ಸಜ್ಜನ ಇಂದ್ರ ಚಂದ್ರ ಇರೋ ರಾಜಕಾರಣಿಗಳು ಇರೋ ದೇಶ ಇದು ಏನ್ ಮಾಡ್ತೀರಾ ಜನಸಾಮಾನ್ಯರು ಬರ್ತಾರೆ ಇಲ್ಲಿ ಬಾಯಿ ಬರ್ತಾರ ಲವಲ ಸ್ಪೀಕರ್ ಹಾಕಿದ್ದೀನಿ ಸರ್ ಸ್ಪೀಕರ್ ಹಾಕಿದ್ದೀನಿ ಸರ್ ಏನೋ ಮಾತಾಡ್ಬಿಟ್ಟಿರ ಸರ್ ನಾನು ಹೇಳ್ತಿದ್ದೀನಿ ನೀನು ಹೇಳ್ತಿದ್ಬಿಟ್ಟಿರ ಸರ್ ಈ ಸಮಸ್ಯೆ ಆಗುತ್ತ ಸರ್ ಅಂತ ಹೇಳಕ್ಕೆ ಸರ್ಕಾರದ ಅಧಿಕಾರಿಗಳಾಗಿ ನೀವು ಸುಮ್ನೆ ಈ ಅವಸ್ಥೆ ಇರೋದು ಮಳೆ ಕಬ್ಬು ನೆಮ್ಮದಿ ಅನ್ಸುತ್ತೆ ಪೊಲೀಸ್ ಕರ್ಸಿ ಡಿಟೇನ್ ಮಾಡಿಸಿ ಹಾಕಿದ್ರು ಕೆಲಸ ಮಾಡಕ್ಕೆ ಹೆಂಗಿದ್ರು ಕೆಲಸ ಮಾಡಕ್ ಲಾಯಕ್ಕಿಲ್ಲ ಕೆಲಸ ಮಾಡಕ್ ತೊಂದರೆ ಕೊಟ್ಟರು ಅಂತ ಕೇಸ್ ಹಾಕಿದ್ರು ನಮ್ಮಲ್ಲಿ ಎವಳ ಕೇಸ್ ಅವೆ ಇದು ಒಂದು ಆಗ್ಬಿಡಿ ಆಗ್ಬಿಡಿ ತೊಂಡಾರಾಗಿ ಅಪ್ಪ ಅಪ್ಪ ಎಂತ ಹೆಸರು
ಕೂತೊಳಗೆ ಕೂತಿದ್ದಂತ ಸಿದ್ದಲಿಂಗೇಶ್ವರ ಹಂಗೆ ಕೂತ್ಕೊಂಡ್ಬಿಡೋದು ಒಳಗಡೆ ಮೇಯರ್ ಮೇಲ್ಗಡೆಯಿಂದ ಗೊತ್ತಾಗುತ್ತೆ ಮೇಯಕ್ಕೆ ನಾನ್ ಮಾಡಿಲ್ಲ ನಾನ್ ಮಾಡಿಲ್ಲ ಅನ್ಬೋದು. ಈ ವ್ಯವಸ್ಥೆಯಲ್ಲಿ ನಿಮ್ ಮಕ್ಕಳು ನಿಮ್ ಮರಿ ನಿಮ್ಮ ಮಕ್ಕಳು ಅವ್ರೇ ಕೊಂಡದಾಗವ್ರೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಸುಮ್ಮನೆ ಎಲ್ಲ ವಸೂಲು ಮಾಡ್ಕೊಂಡು ಜೀವನ ಪ್ರಾರಂಭ ಮಾಡ್ಕೊಂಡಿರಿ. ಮಾಡಿಸ್ಕೋಬೇಕು ಅಂತ ಇಷ್ಟೆಲ್ಲ ಶ್ರಮ ಪಟ್ಟರು ಸಹ ಕಳ್ಳರು ಸುಳ್ಳರು ಅಧಿಕಾರಿಗಳು ಇವತ್ತು ಇನ್ನೂ ಎಣಿಕೆ ಕಾರ್ಯದಲ್ಲಿದ್ದಾರೆ. ಎಂತ ದುರ್ವ್ಯವಸ್ಥೆ ತುಂಬ ತುಳುಕ್ತಿದೆ ಅನ್ನೋದ ಜನಸಾಮಾನ್ಯ ಆಗವರೆಗೂ ಇವತ್ತು ನಾವು ಹೋಗಲ್ಲ. ನಮಸ್ಕಾರ. ಮಳೆಗೋಗಿದ್ರೆ ಕೂತ್ಕೊಂಡ್ಬಿಡಿ ಬರಬಾರ್ದು. ಬನ್ನಿ ಈಚೆ ಬನ್ನಿ. ಕರಿ ಅವ್ರ ಶಶಿ ನಾಗಾವ್ರನ್ನೆಲ್ಲ ಕರಿ. ಕರಿಸಿ ನಾನು ಅವ್ರನ್ನ ನಾಗಣ್ಣ ಕುತ್ಕೊಂಡ್ರಲ್ಲಿ ನಾಗಣ್ಣ ಕುಮಾರ ಕರಿ ಕಡೆ.